ಎಲ್ಲಿ ಕತ್ತಲಿದೆಯೋ ಅಲ್ಲೇ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸ್ತವ್ರು ಯಾರು? ಯಾರ ಹೆಸರಲ್ಲಿದೆ ಇವತ್ತಿನ ವಾರೆಂಟ್? ದೀಪಾವಳಿ ಸಂಭ್ರಮದಲ್ಲಿದ್ದ ಜನಕ್ಕೆ ಅದೊಂದು ಪ್ರಕರಣ ದಿಗಿಲು ಬಡಿಸಿತ್ತು. ಮನೆಗೆ ಮಕ್ಕಳಿಗೆ ಪಟಾಕಿ ತೆಗೆದುಕೊಂಡು ಹೋಗೋ ಮೂಡ್ನಲ್ಲಿದ್ದ ಪೊಲೀಸರಿಗೆ ಬೆಳ್ಳಂಬೆಳಗ್ಗೆ ಆ ಕೇಸ್ ಬೆವರು ಹರಿಸಿತ್ತು. ಪೊಲೀಸ್ ಠಾಣೆಗೆ ಬಂದ ಅದೊಂದು ಕಾಲ್ ಕಾಲುವೆ ಪಕ್ಕದಲ್ಲಿ ಶವವಾಗಿ ಬಿದ್ದಿದ್ದ ಯುವಕನೊಬ್ಬನ ಕೊಲೆ ಕೇಸಿನ ಬೆನ್ನ ಹಿಂದೆ ಬೀಳುವಂತೆ ಮಾಡಿತ್ತು. ತನಿಖೆ ಕೈಗೊಂಡ ಪೊಲೀಸರಿಗೆ ಬೆಚ್ಚಿ ಬೀಳುವಂತಹ ಸಂಗತಿಗಳು ಬಯಲಾದವು. ಒಂದು ಕಡೆ ಮಿಸ್ಸಿಂಗ್ ಕೇಸ್, ಮತ್ತೊಂದು ಕಡೆ ಮರ್ಡರ್ ಕೇಸ್. ಎರಡಕ್ಕೂ ತಾಳೆ ಹಾಕಿ ನೋಡಿ ಆರೋಪಿಗಳನ್ನ ಮುಂದೆ ತಂದು ನಿಲ್ಲಿಸಿದ್ರೆ ಮನೆಯವರೇ ಶಾಕ್ ಕೊಟ್ಟಿದ್ರು. ಆದ್ರೆ ಬಗಲಲ್ಲೇ ಇದ್ದ ಮೀಡಿ ನಾಗರ ಹೆಡೆ ಬಿಚ್ಚಿ ಕಡ್ದಿದ್ದು ಗೊತ್ತೇ ಆಗಿರ್ಲಿಲ್ಲ. ಹಾಗಾದ್ರೆ ಏನ್ ಈ ಮರ್ಡರ್ ಮಿಸ್ಟ್ರಿ ಅಂತೀರಾ? ಇಲ್ಲಿದೆ ನೋಡಿ ಆ ಬ್ರೂಟಲ್ ಮರ್ಡರ್ ನ ಇಂಚಿಂಚು ಮಾಹಿತಿ. ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಪ್ರಿಯ ವೀಕ್ಷಕರೇ, ನವೆಂಬರ್ ತಿಂಗಳ ಆರಂಭದಲ್ಲೇ ಕರುನಾಡಿಗೆ ಒಂದ್ ಕಡೆ ಸೂತಕ, ಮತ್ತೊಂದು ಕಡೆ ಸಂಭ್ರಮ. ಒಂದ್ ಕಡೆ ಅಪ್ಪುವನ್ನ ಕಳ್ಕೊಂಡು ಇಡೀ ಕರುನಾಡೆ ಶೋಕ ಸಾಗರದಲ್ಲಿ ಮುಳುಗಿದ್ರೆ, ಮತ್ತೊಂದ್ ಕಡೆ ದೀಪಾವಳಿ ಸಂಭ್ರಮದ ಹೊಸ್ತಿಲಲ್ಲಿ ನಿಂತಿದ್ರು. ಜನಕ್ಕೆ ಅಪ್ಪು ಅಗಲಿಕೆಯಿಂದ ನೋವು ಪಡಬೇಕೋ, ದೀಪಾವಳಿಗೆ ಪಟಾಕಿ ಹೊಡೆದು ಸಂಭ್ರಮಿಸಬೇಕೋ, ಏನೊಂದು ತಿಳಿಯದ ಗೊಂದಲ. ಆದ್ರೆ ಬೆಂಗಳೂರು ಪೊಲೀಸರಂತೂ ಕಳೆದೆರಡು ವಾರದಿಂದ ದಂಡು ಹೊಡೆದೋಗಿದ್ದಾರೆ. ಅಪ್ಪು ಅಂತಿಮ ದರ್ಶನದ ಬಂದೋಬಸ್ತ್ನಿಂದ ಹಿಡಿದು ಪುಣ್ಯಸ್ಮರಣೆಯವರೆಗೂ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದೇ ಬೆಂಗಳೂರು ಪೊಲೀಸರಿಗೆ ಹರಸಾಹಸವಾಗ್ಬಿಟ್ಟಿತ್ತು. ಎಲ್ಲಾ ಪೊಲೀಸರು ಅದರಲ್ಲೇ ಬ್ಯುಸಿಯಾಗ್ಬಿಟ್ಟಿದ್ರು. ಈ ನಡುವೆ ಅದೊಂದು ಘೋರ ಕೃತ್ಯ ನಡೆದು ಹೋಗಿದ್ದು ಮಾತ್ರ ಯಾವ ಪೊಲೀಸರಿಗೂ ಗೊತ್ತೇ ಆಗಿರಲಿಲ್ಲ. ಅದು ನವೆಂಬರ್ 2ನೇ ತಾರೀಕು ಬೆಳ್ಳಂಬೆಳಗ್ಗೆ ಸುಮಾರು 6 ಗಂಟೆ ಹೊತ್ತಿಗೆಲ್ಲ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಸರ್, ನೈಸ್ ರೋಡ್ ಮೋರಿ ಕೆಳಗೆ ರಾಜ್ ಕಾಲುವೆ ಹತ್ರ ಒಂದು ಶವ ಬಿದ್ದಿದೆ ಅಂತ ಹೇಳ್ತಾರೆ. ಅಂಥದ್ದೊಂದು ಸುದ್ದಿ ಕೊಟ್ಟಿದ್ದು ಬೆಳ್ಳಂಬೆಳಗ್ಗೆ ರಾಜರಾಜೇಶ್ವರಿ ನಗರದ ನೈಸ್ ರೋಡ್ ಬಳಿಯ ಕಾಲುವೆ ಬಳಿ ಚಿಂದಿ ಆಯೋದಕ್ಕೆ ಹೋಗಿದ್ದ ಹುಡುಗನೊಬ್ಬ. ದಿನಾಂಕ 2ನೇ ತಾರೀಕು ನವೆಂಬರ್ ತಿಂಗಳು, ಮಂಗಳವಾರ ದಿವಸ ಬೆಳಿಗ್ಗೆ 7 ಗಂಟೆಗೆ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯ ನೈಸ್ ರೋಡ್ ಸೇತುವೆ ಬಳಿ ಇರತಕ್ಕಂಥ ರಾಜ ಕಾಲುವೆಯಲ್ಲಿ ಯಾವುದೋ ಅಪರಿಚಿತ ಶವ ಪತ್ತೆಯಾದ ಬಗ್ಗೆ ಮಾಹಿತಿ ಬಂದಿದ್ದು. ಕಂಟ್ರೋಲ್ ರೂಮಿಂದ ಸಂದೇಶ ಬಂದ ನಂತರ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಪಾಟ್ಗೆ ತಲುಪಿದ್ರು. ಸುದ್ದಿ ತಿಳಿತಾ ಇದ್ದಂಗೆ ಸ್ಪಾಟ್ಗೆ ಹೊರಟು ಬಂದ ಪೊಲೀಸರು ಆ ಜಾಗದಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಲಾಗಿ ಕಾಲುವೆ ಪಕ್ಕದಲ್ಲೇ ಮೂಟೆಯಲ್ಲಿ ಶವವನ್ನು ಕಟ್ಟಿ ಬಿಸಾಡಲಾಗಿತ್ತು. ಹತ್ತಿರ ಹೋಗಿ ಚೀಲ ಬಿಚ್ಚಿ ನೋಡಿದ ಪೊಲೀಸರಿಗೆ ಅದೆಂಥ ಬ್ರೂಟಲ್ ಮರ್ಡರ್ ಅನ್ನೋದು ಗೊತ್ತಾಗಿತ್ತು. ಸುಮಾರು 3 ಬಿಳಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಶವವನ್ನ ಸುತ್ತಿ ಬಿಸಾಡಲಾಗಿತ್ತು. ಇನ್ನು ಶವದ ಮೂಗು ಮತ್ತು ಬಾಯಿಗೆ ಸೇರಿ ಗಮ್ ಟೇಪ್ನಿಂದ ಸುತ್ತಲಾಗಿತ್ತು. ಸಾಲದಕ್ಕೆ ಕೈ ಕಾಲು ಕಟ್ಟಿ ಕುತ್ತಿಗೆ ಮೇಲೆ ಹಗ್ಗದಿಂದ ಬಿಗಿದಿರೋ ಮಾರ್ಕ್ ಕೂಡ ಕಂಡಿತ್ತು. ಅದು ಸುಮಾರು 20-25 ವಯಸ್ಸಿನ ಯುವಕನ ಡೆಡ್ ಬಾಡಿಯಾಗಿತ್ತು. ತಕ್ಷಣ ಏನಾದರೂ ಸುಳಿವು ಸಿಗುತ್ತಾ ಅಂತ ಶವವನ್ನ ಸಂಪೂರ್ಣವಾಗಿ ಪರಿಶೀಲಿಸಲಾಗಿ ದೇಹದ ಮೇಲೆ ಯಾವುದೇ ಟ್ಯಾಟೂಗಳಾಗಲಿ, ಪಕ್ಕದಲ್ಲಿ ಮೊಬೈಲ್ ಬಿದ್ದಿರೋದಾಗಲಿ, ಪರ್ಸ್ ಆಗಲಿ ಸಿಗೋದಿಲ್ಲ. ಹೀಗಾಗಿ ಪೊಲೀಸರಿಗೆ ಅಲ್ಲಿ ಸತ್ತಿರೋ ವ್ಯಕ್ತಿ ಯಾರು ಅನ್ನೋದೇ ತಿಳಿಯೋದಿಲ್ಲ. ತಕ್ಷಣ ಬೆಂಗಳೂರಿನ ಯಾವುದಾದ್ರೂ ಠಾಣೆಗಳಲ್ಲಿ ಮಿಸ್ಸಿಂಗ್ ಕೇಸ್ ಆಗಲಿ, ಕಿಡ್ನಾಪ್ ಕೇಸ್ ಆಗಲಿ ದಾಖಲಾಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಆಗ ನವೆಂಬರ್ 1ನೇ ತಾರೀಕು ರಾತ್ರಿ ಭಾರತಿ ನಗರ ಪೊಲೀಸ್ ಠಾಣೆಯಲ್ಲಿ ಇದೇ ಪ್ರಾಯದ ಹುಡುಗನೊಬ್ಬ ಕಾಣೆಯಾಗಿರೋ ಬಗ್ಗೆ ಹುಡುಗನ ತಂದೆ ಮಿಸ್ಸಿಂಗ್ ಕೇಸ್ ದಾಖಲಿಸಿರ್ತಾರೆ. ಇನ್ನೇನು ಆತನನ್ನ ಕರೆಸಿ ಪೊಲೀಸರು ಇಲ್ಲಿ ಸಿಕ್ಕಿರೋ ಡೆಡ್ ಬಾಡಿಯನ್ನ ತೋರಿಸ್ಬೇಕು ಅನ್ನೋಷ್ಟರಲ್ಲಿ ಆತ ಭಾರತಿ ನಗರ ಪೊಲೀಸರಿಗೆ ಒಂದು ಆಘಾತಕಾರಿ ಮಾಹಿತಿ ಕೊಡ್ತಾನೆ. ಸಾರ್, ಯಾರೋ ಫೋನ್ ಮಾಡಿದ್ರು, ನನ್ನ ಮಗನನ್ನ ಕಿಡ್ನಾಪ್ ಮಾಡಿದಾರಂತೆ, 50 ಲಕ್ಷ ರೂಪಾಯಿ ಕೇಳ್ತಿದ್ದಾರೆ, ನಾನೆಲ್ಲಿಂದ ತಂದು ಕೊಡ್ಲಿ ಸಾರ್,
ದಯವಿಟ್ಟು ನನ್ನ ಮಗನನ್ನ ಹುಡುಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಇದನ್ನು ಕೇಳಿದ ಪೊಲೀಸರಿಗೆ ತಲೆನೇ ಕೆಟ್ಟೋಯ್ತು. ಯಾವುದಕ್ಕೂ ಇರಲಿ ಅಂತ ಆತನನ್ನ ಕರೆಸಿಯೇ ಕಾಲುವೆ ಪಕ್ಕ ಸಿಕ್ಕಿರೋ ಡೆಡ್ ಬಾಡಿಯನ್ನ ತೋರಿಸಿದಾಗ ಆತ ಗೊಳೋ ಅಂತ ಅತ್ತು ಬಿಟ್ಟ. ಇದು ನನ್ನ ಮಗಂದೇ ಶವ ಸಾರ್ ಅಂದ್ಬಿಟ್ಟ. ಅಲ್ಲಿಗೆ ಮಿಸ್ಸಿಂಗ್ ಆಗಿದ್ದವನು ಇಲ್ಲಿ ಡೆಡ್ ಬಾಡಿಯಾಗಿ ಸಿಕ್ಕವನು ಒಬ್ಬನೇ, ಅವನೇ ಭಾರತಿ ನಗರದ ಸಗಟು ಹಣ್ಣು ವ್ಯಾಪಾರಿ ಮಣಿಯವರ ಪುತ್ರ ತರುಣ್. ವ್ಯಕ್ತಿಯ ಶವವನ್ನು ನೋಡಲಾಗಿ ವ್ಯಕ್ತಿಯ ಕೈ ಮತ್ತು ಕಾಲುಗಳನ್ನು ಕಟ್ಟಲಾಗಿತ್ತು ಮತ್ತು ಆತನ ಬಾಯಿ ಮತ್ತು ಮೂಗಿಗೆ ಅಡೆಸಿವ್ ಟೇಪ್ ಹಾಕಿ ಸುತ್ತಲಾಗಿತ್ತು. ಸ್ಥಳದಿಂದ ಅದನ್ನು ಬಾಡಿಯನ್ನು ಶಿಫ್ಟ್ ಮಾಡಿ ನಂತರ ಆ ಶವದ ಫೋಟೋವನ್ನು ಎಲ್ಲ ಪೊಲೀಸ್ ಠಾಣೆಗಳಿಗೆ ನಾವು ಫ್ಲ್ಯಾಶ್ ಮಾಡಲಾಗಿ ಕೆಲ ಸಮಯದ ನಂತರ ನಮಗೆ ಮಾಹಿತಿ ಬಂತು. ಆ ವ್ಯಕ್ತಿ ಮೃತನ ವ್ಯಕ್ತಿ ಭಾರತೀಯ ನಗರ ಠಾಣಾ ವ್ಯಕ್ತಿ ನಿವಾಸಿಯಾಗಿದ್ದು ಮೃತನ ಹೆಸರು ತರುಣ ಅಂತೇಳಿ, ತಂದೆ ಮಣಿ, ಸುಮಾರು 21 ವರ್ಷ ವಯಸ್ಸು. ಕೊಲೆ ಕೇಸ್ ದಾಖಲಿಸಿಕೊಂಡ ಪೊಲೀಸರು ತನಿಖೆಗಿಳಿದಿದ್ರು. ತರುಣ್ ತಂದೆ ಮಣಿಯನ್ನ ವಿಚಾರಿಸಿ ಒಂದಷ್ಟು ಮಾಹಿತಿ ಪಡ್ಕೊಂಡ್ರು. ಆಗಲೇ ಗೊತ್ತಾಗಿದ್ದು ತರುಣ್ 1 ನವೆಂಬರ್ ತನ್ನ ತಂದೆ ಹತ್ರ 2000 ರೂಪಾಯಿ ಕಾಸು ತಗೊಂಡು ಪಟಾಕಿ ತರ್ತೀನಿ ಅಂತ ಹೊರಗಡೆ ಹೋಗಿದ್ದ ಅನ್ನೋದು. ಆದ್ರೆ ಯಾವಾಗ ಸಂಜೆಯಾದ್ರೂ ಮಗ ವಾಪಸ್ ಬರ್ಲಿಲ್ವೋ, ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬಂದಿದೆ. ಇದರಿಂದ ಕಂಗಾಲಾದ ತಂದೆ ಮಣಿ ಅವತ್ತು ಸಂಜೆ ಭಾರತೀ ನಗರ ಪೊಲೀಸ್ ಠಾಣೆಯಲ್ಲಿ ಮಗನ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು. ಆದರೆ ಮರುದಿನ ಬೆಳಗಿನ ಜಾವದ ಹೊತ್ತಿಗೆ ರಾಜಕಾಲುವೆ ಬಳಿ ತರುಣ್ ಶವವಾಗಿ ಪತ್ತೆಯಾಗಿದ್ದ. ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕು ವೀಕ್ಷಕರೇ. ಇಲ್ಲಿ ಬೆಳಗ್ಗೆ ತರುಣ್ ಶವ ಪತ್ತೆಯಾಗಿದ್ರೆ ಮಧ್ಯಾಹ್ನದ ಹೊತ್ತಿಗೆ ತರುಣ್ ತಂದೆ ಮಣಿಗೆ, ನಿಮ್ಮ ಮಗನನ್ನ ಕಿಡ್ನಾಪ್ ಮಾಡಿದೀವಿ, 50 ಲಕ್ಷ ಕೊಡಿ ಅಂತ ಉರ್ದು ಮಿಶ್ರಿತ ಹಿಂದಿ ಭಾಷೆಯಲ್ಲಿ ಫೋನ್ ಮಾಡಿದ್ರು. ಮೃತನ ತಂದೆಗೆ ಒಂದು ದೂರವಾಣಿ ಕರೆ ಬಂದಿರ್ತದೆ, ಅದರಲ್ಲಿ ಒಂದು ಹಿಂದಿ ಮಾತಾಡುವ ಭಾಷೆಯಲ್ಲಿ, ಹಿಂದಿ ಅಥವಾ ಉರ್ದು ಮಿಶ್ರಿತ ಹಿಂದಿ ಭಾಷೆಯಲ್ಲಿ ಮಾತಾಡುವಾಗ ಅವರದು 50 ಲಕ್ಷ ದುಡ್ಡನ್ನು ಕೇಳಿರೋ ಬಗ್ಗೆ ಮಾಹಿತಿಯನ್ನು ಮೃತನ ತಂದೆ ನೀಡಿರ್ತಾರೆ. ಅಷ್ಟೊತ್ತಿಗೆ ಈ ಕೊಲೆ ಆಗಿದ್ದರ ಬಗ್ಗೆ ಅಥವಾ ಇವರು ಎಲ್ಲಿಂದ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಈಗಾಗಲೇ ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ. ಅದನ್ನು ಅದೇ ಹಂತದಲ್ಲಿ ನಾವು ಅದನ್ನು ತನಿಖೆ ನಡೆಸ್ತಾ ಇದ್ದೀವಿ. ಆ ಹಂತದಲ್ಲೇ ಭಾಳ ಜನಕ್ಕೆ ಇನ್ನೂ ಗೊತ್ತಿರಲಿಲ್ಲ ಇಂಥದೇ ವ್ಯಕ್ತಿ ಕೊಲೆ ಆಗಿದ್ದಾನ ಅಂತ ಹೇಳಿಬಿಟ್ಟು. ಇದು ಪ್ರಕರಣದ ಮಧ್ಯಾಹ್ನ ನಮ್ಗೆ ಬಾಡಿ ಸಿಕ್ಕಿದ ಬೆಳಿಗ್ಗೆ ಕರೆ ಬಂದಿತ್ತು ಅವತ್ತಿನ ದಿನ ಮಧ್ಯಾಹ್ನ. ತಕ್ಷಣ ಪೊಲೀಸರು ಆ ಕಾಲು ಎಲ್ಲಿಂದ ಬಂದಿದೆ, ತರುಣ್ ಎಲ್ಲೆಲ್ಲಿ ಹೋಗಿದ್ದ ಅಂತೆಲ್ಲ ಪರಿಶೀಲಿಸಲಾಗಿ ಮಣಿಯವರಿಗೆ ಹೊಸಕೋಟೆಯಿಂದ ಬಿಹಾರಿಯೊಬ್ಬನ ಮೊಬೈಲ್ನಿಂದ ಕಿಡ್ನಾಪ್ ಕಾಲ್ ಬಂದಿತ್ತು. ಅದರ ಟೈಮಿಂಗ್ ನೋಡಿದ್ರೆ ಯಾರೋ ಕೊಲೆ ಮಾಡಿರೋರು ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಅಂತಾನೆ ಕಿಡ್ನಾಪ್ ಕಾಲ್ ಮಾಡಿರೋ ತಿಳಿತು. ಪೊಲೀಸರು ಮತ್ತೆ ತಡ ಮಾಡಲಿಲ್ಲ, ಇದರ ಹಿಂದೆ ಯಾರಿದ್ದಾರೆ ಅನ್ನೋದರ ಹಿಂದೆ ಬಿದ್ದರು. ತರುಣ್ ಕಾಲ್ ಡೀಟೇಲ್ಸ್, ಟವರ್ ಲೊಕೇಶನ್ ಎಲ್ಲ ಟ್ರೇಸ್ ಮಾಡಿ ಕೊನೆಗೆ ಇಬ್ಬರು ಯುವಕರನ್ನ ರಾಜರಾಜೇಶ್ವರಿ ನಗರ ಪೊಲೀಸರು ಅನುಮಾನದ ಮೇಲೆ ತಮ್ಮ ವಶಕ್ಕೆ ತಗೊಂಡ್ರು. ನಂತರ ತರುಣ್ ತಂದೆ ಮಣಿಯವರನ್ನ ಠಾಣೆ ಕರೆಸಿ ಆ ಹುಡುಗರಿಬ್ಬರನ್ನ ತೋರಿಸಿದಾಗ ಆತ ಪೊಲೀಸರಿಗೆ ಶಾಕ್ ಆಗುವಂತೆ ವರ್ತಿಸ್ಬಿಟ್ಟ. ಸಾರ್, ಈ ಹುಡುಗನ ಇವನು ಹಾಗೆ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ, ಇವನು ನನ್ನ ಮಗನಿಗಿಂತ ಹೆಚ್ಚು ಸಾರ್, ನನ್ನ ಮಗನನ್ನು ಬೈದಿದ್ದೀನೇನೋ ಆದರೆ ಇವನನ್ನು ಮಾತ್ರ ನಾನು ಯಾವತ್ತೂ ಬೈದಿಲ್ಲ, ಅಷ್ಟು ನಂಬಿಕಸ್ಥ ಹುಡುಗ ಸರ್ ಇವನು. ಇವನು ಸುಮಾರು 7-8 ವರ್ಷಗಳಿಂದ ನನ್ನ ಜೊತೆಲೇ ಕೆಲಸ ಮಾಡ್ತಿದ್ದಾನೆ, ಇವನು ಯಾವತ್ತೂ ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ನೀವ್ಯಾರೋ ರಾಂಗ್ ಪರ್ಸನ್ನ ಹಿಡ್ಕೊಂಡು ಬಂದಿದ್ದೀರಾ ಅಂದ್ಬಿಟ್ರು. ಮಣಿಯವರ ಮಾತು ಕೇಳಿ ಪೊಲೀಸರಿಗೆ ಒಂದು ಕ್ಷಣ ಗೊಂದಲ ಶುರುವಾಯಿತು. ಇದೇನಿದು, ಇವ್ರು ನೋಡಿದ್ರೆ ಹೀಗಂತಾರೆ, ಆದರೆ ನಮಗೆ ಸಿಕ್ಕಿರೋ ಎಲ್ಲ ಸುಳಿವುಗಳು ಇವ್ರ ಕಡೆನೆ ಬೆಟ್ಟು ತೋರಿಸ್ತಾ ಇವೆಯಲ್ಲ ಅಂತ ತಮ್ಮ ವಶಕ್ಕೆ ಪಡೆದಿದ್ದ ಆ ಇಬ್ಬರನ್ನ ತಮ್ಮದೇ ಸ್ಟೈಲಲ್ಲಿ ಮತ್ತಷ್ಟು ವಿಚಾರಣೆ ನಡೆಸಿದ್ರು ನೋಡಿ. ಆಗ ಹೊರಬಿತ್ತು ಬೆಚ್ಚಿ ಬೀಳಿಸೋ ಸಂಗತಿ. ಹೌದು ಸರ್, ನಾವೇ ತರುಣ್ ಕೊಲೆ ಮಾಡಿದ್ದು ಅಂತ ಆ ಇಬ್ಬರು ಯುವಕರು ಪೊಲೀಸರ ಮುಂದೆ ಬಾಯಿ ಬಿಟ್ಟುಬಿಟ್ರು. ಅವರೇ ನೋಡಿ ಈ ಕಿರಾತಕರು. ಒಬ್ಬ ಸೈಯದ್ ನಾಸೀರ್, ಮತ್ತೊಬ್ಬ ಸೈಯದ್ ತಜ್ಮಲ್, ಇವರಿಬ್ಬರು ಸಹೋದರರು. ಅಣ್ಣ ತಮ್ಮಂದ್ರಿಬ್ರು ಸೇರಿ ಆ ಪುಟ್ಟ ಹುಡುಗನನ್ನ ಬಹಳ ಬ್ರೂಟಲ್ ಆಗಿ ಮರ್ಡರ್ ಮಾಡಿಬಿಟ್ಟಿದ್ರು. ಕಣ್ರಿ, ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆಯಲು ಸಾಧ್ಯವಾಗಿದ್ದು, ಆ ಇಬ್ಬರು ವ್ಯಕ್ತಿಗಳನ್ನ ವಿಚಾರಣೆ ಮಾಡಲಾಗಿ ಆ ಕೊಲೆ ನಡೆದ ಬಗ್ಗೆ ಮಾಹಿತಿ ನಮಗೆ ಈವರೆಗೆ ಬಂದಿದೆ. ಇದರಲ್ಲಿ
ಪ್ರಥಮ ಆರೋಪಿ ಮತ್ತು ಎರಡನೇ ಆರೋಪಿ ಇಬ್ಬರೂ ಸಹಿತ ಅಣ್ಣ ತಮ್ಮಂದಿರಾಗಿರ್ತಾರೆ. ಪ್ರಥಮ ಆರೋಪಿ ಪಾದರಾಯನಪುರ ನಿವಾಸಿಯಾಗಿದ್ದರೆ ಎರಡನೇ ಆರೋಪಿ ವಾಲ್ಮೀಕಿ ನಗರದ ನಿವಾಸಿಯಾಗಿರ್ತಾನೆ. ಎರಡನೇ ಆರೋಪಿ ಕಳೆದ 4-5 ವರ್ಷಗಳಿಂದ ಮೃತ ಯುವಕನ ತಂದೆ ಹತ್ರ ಕೆಲಸ ಮಾಡ್ಕೊಂಡಿರ್ತಾನೆ, ಒಂದು ಗಾಡಿ ನಡೆಸ್ಕೊಂಡು ಇರ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶಾಕ್ ಕೊಡೋದು ಇದೇ ಪಾಯಿಂಟ್ ನೋಡಿ. ಎರಡನೇ ಆರೋಪಿ ಸೈಯದ್ ಅಜ್ಮೋಲ್ ತಾನು ಕೊಲೆ ಮಾಡಿರೋ ತರುಣ್ ತಂದೆ ಮಣಿ ಬಳಿ ಸುಮಾರು 7-8 ವರ್ಷಗಳಿಂದ ಕೆಲಸ ಮಾಡಿಕೊಂಡಿದ್ದ. ಪಾಪಿ ಅನ್ನ ಹಾಕಿದ ದಣಿಯ ಮನೆಯ ದೀಪವನ್ನೇ ಆರಿಸಿಬಿಟ್ಟಿದ್ದಾನೆ. ಅರೆ, 7-8 ವರ್ಷದಿಂದ ಜೊತೆಲೇ ಕೆಲಸ ಮಾಡಿಕೊಂಡಿದ್ದವನು ತನ್ನ ಯಜಮಾನನ ಮಗನನ್ನೇ ಕೊಲೆ ಮಾಡುವಂಥದ್ದು ಏನಾಗಿತ್ತು ಅಂತ ನೋಡಿದ್ರೆ, ಪೊಲೀಸರೇನೋ ಮಣಿ ಮತ್ತು ತಜ್ಮೋಲ್ ನಡುವೆ ಒಂದು ಹಣಕಾಸಿನ ವ್ಯವಹಾರ ನಡೆದಿತ್ತು, ಅದರ ಬಗ್ಗೆ ಮಾತುಗಳು ಬಂದಿದ್ವು, ಇದೇ ಕಾರಣಕ್ಕೆ ಕೊಲೆ ಮಾಡಿರಬಹುದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಸದ್ಯಕ್ಕೆ ಮಾಹಿತಿ ಇರೋದು ಅದರಲ್ಲಿರ್ತಕ್ಕಂಥ ಎರಡನೇ ಆರೋಪಿ ಮತ್ತು ಮೃತನ ತಂದೆ ನಡುವೆ, ಅವರು ಕೆಲಸ ಮಾಡ್ತಾ ಇದ್ದ ಎರಡನೇ ಆರೋಪಿ ತಂದೆ ಹತ್ರ, ಆಮೇಲೆ ಅವರ ಹತ್ರ ಹಣಕಾಸಿನ ವ್ಯವಹಾರನೂ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದು ಮತ್ತು ವೈಯಕ್ತಿಕ ಆ್ಯಂಗಲ್, ಎರಡು ಆ್ಯಂಗಲ್ಗಳಿಂದ ತನಿಖೆ ಮುಂದುವರಿತಾ ಇದೆ. ನಿಜಕ್ಕೂ ಹಣಕಾಸಿನ ವ್ಯವಹಾರಕ್ಕೆ ಈ ಕೊಲೆ ನಡೀತಾ ಅಂದ್ರೆ ಸ್ಪಷ್ಟವಾಗಿ ಅದಕ್ಕೆ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ಅದನ್ನು ಮೀರಿ ಕೆಲ ವಿಚಾರಗಳಿವೆ. ತಜ್ಮೋಲ್ ತಾನು ಕೆಲಸ ಮಾಡ್ತಿದ್ದ ಮಣಿ ಜೊತೆ ಆಗಾಗ ಸ್ವಲ್ಪ ಕಿರಿಕ್ ಕೂಡ ಮಾಡ್ಕೊಂಡಿದ್ನಂತೆ, ಆಗ ಮಣಿ ಕೈಯಲ್ಲಿ ಬಯಸ್ಕೊಂಡಿದ್ನಂತೆ. ಈ ಸಿಟ್ಟು ಆರೋಪಿ ಮನಸ್ಸಿನೊಳಗೆ ಹಾಗೇ ಇತ್ತು. ಮಣಿ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಒಂದು ಸಮಯಕ್ಕಾಗಿ ಕಾಯ್ತಾ ಇದ್ದ. ಆ ಸಮಯ 1 ನವೆಂಬರ್ ಅದಾಗೆ ಹುಡುಕೊಂಡು ಬಂದಿದೆ. ಅದು ಹೇಗೆ ಅಂತ DCP ಸಂಜೀವ್ ಪಾಟೀಲ್ ಹೇಳ್ತಾರೆ ಕೇಳಿ. ನವೆಂಬರ್ 1 ಮನೆಯಿಂದ ಆಚೆ ಬಂದ ತಕ್ಷಣ ಈ ಆರೋಪಿಗಳಿಬ್ರು ಹತ್ರ ಬಂದು ಭೇಟಿ ಆಗ್ತಾನೆ. ಅಲ್ಲಿಂದ ಅವರು ಸುತ್ತಾಡ್ಕೊಂಡು ಬೇರೆ ಇನ್ನೊಂದು ಜಾಗಕ್ಕೆ ಬರ್ತಾರೆ. ಆರೋಪಿಗಳ ಅಕ್ಕನ ಮನೆಗೆ ಬಂದುಬಿಟ್ಟು ಅಲ್ಲಿ ಕೆಲ ಸಮಯ ಕಳೆದಾಗ ಅಲ್ಲಿ ಪ್ರಥಮ ಆರೋಪಿ ಮತ್ತು ಮೃತನ ಕೆಲ ಸಮಯ ಅದೇ ಮನೆಯಲ್ಲಿ ಕಾಲ ಕಳೀತಾರೆ. ಆ ಸಮಯದಲ್ಲಿ ಆತನ ಹತ್ಯೆ ಆಗ್ತದೆ. ಹತ್ಯೆ ಆದಮೇಲೆ ಆರೋಪಿ 1 ಮತ್ತು 2 ಇಬ್ಬರು ಸೇರಿಕೊಂಡ್ಬಿಟ್ಟು ಆ ಶವವನ್ನು ಡಿಸ್ಪೋಸ್ ಮಾಡಲಿಕ್ಕೆ ಏನು ಬೇಕು ಆ ಎಲ್ಲ ಮಟೀರಿಯಲ್ಗಳನ್ನು ಅದೇ ಪ್ರದೇಶದಲ್ಲಿ ಇರತಕ್ಕಂಥ ಅಂಗಡಿಗಳನ್ನು ಪಡ್ಕೊಳ್ತಾರೆ. ತದನಂತರ ಬೆಳಗಿನ ಜಾವ ಆ ಶವವನ್ನು ಚೀಲದಲ್ಲಿ ಹಾಕ್ಕೊಂಡ್ಬಿಟ್ಟು ಅವರು ಪ್ರದೇಶಗಳಲ್ಲಿ ಸುತ್ತಾಡಿ ನಿರ್ಜನ ಪ್ರದೇಶವೊಂದರಲ್ಲಿ ಅದನ್ನು ಎಸೆಯಬೇಕಂತ ಅವರು ವಿಚಾರ ಮಾಡಿದ್ರಿಂದ ಆ ರಾಜ ಕಾಲುವೆಯಲ್ಲಿ ಬಂದು ಎಸೆಬಿಟ್ಟು ಅದನ್ನು ಹೋಗಿರ್ತಾರೆ. ನೋಡಿದ್ರ, ಪಟಾಕಿ ತರ್ತೀನಿ ಅಂತ ಹೊರಗಡೆ ಹೋದ ಹುಡುಗ ತರುಣ್ ನಾಸಿರ್ ಮತ್ತು ತಜ್ಮೋಲ್ ಇಬ್ಬರಿಗೂ ಕಾಲ್ ಮಾಡಿದಾನೆ. ನಂತರ ಮೂವರು ಸೇರಿ ಸುತ್ತಾಡಿದ್ದಾರೆ. ಆರೋಪಿಗಳು ಹೇಳೋ ಪ್ರಕಾರ ತರುಣ್ ಇವರಿಬ್ಬರಿಗೂ ಡ್ರಗ್ಸ್ ಟ್ಯಾಬ್ಲೆಟ್ ಕೊಟ್ಟಿದ್ದಂತೆ, ಅವನು ತಗೊಂಡಿದ್ದಂತೆ. ಅದೇ ನಶೆಯಲ್ಲಿ ಆರೋಪಿಗಳ ಅಕ್ಕನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಆರೋಪಿಗಳಿಬ್ಬರು ನಶೆಯಲ್ಲಿ ತರುಣ್ ಜೊತೆ ಆತನ ತಂದೆ ಮೇಲಿನ ಸಿಟ್ಟನ್ನು ತೀರಿಸ್ಕೊಂಡಿದ್ದಾರೆ. ನಿಮ್ಮಪ್ಪ ನಂಗೆ ಹಿಂಗಂತಾನ ಅಂತೆಲ್ಲ ಹೇಳಿ ಅವನ ಮೇಲೆ ಮುಗಿಬಿದ್ದಿದ್ದಾರೆ. ಈ ನಡುವೆ ಸೈಯದ್ ನಾಸೀರ್ ತರುಣ್ ಕುತ್ತಿಗೆ ಹೆಚ್ಚಿಕಿ ಸಾಯಿಸೇ ಬಿಡ್ತಾನೆ. ಆ ನಂತರ ಅವನ ಮುಖಾಮೂತಿಗೆ ಗಮ್ ಟೇಪ್ ಸುತ್ತಿ ಕೈ ಕಾಲು ಕಟ್ಟು ಹಾಕಿ ಒಂದು ಚೀಲದಲ್ಲಿ ಸುತ್ತಕೊಂಡು ಮರುದಿನ ಬೆಳಗಿನ ಜಾವದ ಹೊತ್ತಿಗೆ ರಾಜರಾಜೇಶ್ವರಿ ನಗರದ ರಾಜಕಾಲುವೆ ಬಳಿ ಬಿಸಾಡಿ ಬಂದಿರ್ತಾರೆ. ನಂತರ ಸೀದಾ ಹೊಸಕೋಟೆಗೆ ಹೋಗಿ ತಲೆ ಮರೆಸ್ಕೊಂಡಿರ್ತಾರೆ. ಈ ನಡುವೆ ಬೆಳಗಿನ ಜಾವ ತರುಣ್ ಶವ ಪತ್ತೆಯಾಗಿರೋದು ಗೊತ್ತಾಗುತ್ತೆ. ಹೀಗಾಗಿ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ತಜ್ಮೋಲ್ ತನ್ನ ಪರಿಚಯದ ಬಿಹಾರಿಯೊಬ್ಬನ ಮೊಬೈಲ್ ತಗೊಂಡು ಮಧ್ಯಾಹ್ನದ ಹೊತ್ತಿಗೆ ಮಣಿಗೆ ಕಾಲ್ ಮಾಡಿ ನಿಮ್ಮ ಮಗನನ್ನ ಕಿಡ್ನಾಪ್ ಮಾಡಿದೀವಿ, 50 ಲಕ್ಷ ಕೊಟ್ರೆ ಬಿಡ್ತೀವಿ ಅಂತೆಲ್ಲ ಹೇಳಿ ಫೋನ್ ಕಟ್ ಮಾಡಿದಾನೆ. ಇದರಿಂದ ಕಂಗಾಲಾದ ಮಣಿ ಭಾರತೀನಗರ ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ರು. ಆದರೆ ಅಷ್ಟರಲ್ಲಾಗಲೇ ಮಣಿ ಪುತ್ರ ತರುಣ್ ಶವ ಬೆಳಿಗ್ಗೆಯೇ ಪತ್ತೆಯಾಗ್ಬಿಟ್ಟಿತ್ತು. ಈಗ ಪೊಲೀಸರು ಆರೋಪಿಗಳಿಬ್ಬರನ್ನು ಅರೆಸ್ಟ್ ಮಾಡಿ ಕೃತ್ಯಕ್ಕೆ ಬಳಸಿದ್ದ ಆಟೋ ಸಮೇತ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ಪುತ್ರನನ್ನು ಕಳ್ಕೊಂಡಿರೋ ಮಣಿ ಮಾತ್ರ ಆರೋಪಿಗಳ ಕೃತ್ಯ ಕಂಡು ಶಾಕ್ ಆಗಿದ್ದಾರೆ. ಇಲ್ಲಿ ಅನ್ನ ಹಾಕಿದವನ ಮಗನನ್ನೇ ಕೊಂದು ಪಾಪಿ ಜೈಲಿಗೋದ್ರೆ